ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿಗಳೇ ನನ್ನ ಸ್ನೇಹಿತರಿಗೆ ಸೋದರಿಗೆ ನಮಸ್ಕಾರ ಗೆಳೆಯರೆ ಇವತ್ತು ನಾನು ಏನು ನೋಟಿಫಿಕೇಶನ್ ಹೇಳ್ತಾ ಇದ್ದೀನಿ ಇದು ಕೆ ಎ ಅವ್ರ ಕಡೆಯಿಂದ ಬಂದಿರೋ ಅಂಥ ಒಂದು ನೋಟಿಫಿಕೇಷನ್ ಆಗಿರುತ್ತೆ ಈ ನೋಟಿಫಿಕೇಶನಲ್ಲಿ ಜಿ ಟಿ ಟಿ ಸಿ ಓಕೆ ಜಿ ಟಿ ಟಿ ಸಿ ಅಂತ ಹೇಳ್ಬಿಟ್ಟು ಒಂದು ಡಿಪಾರ್ಟ್ಮೆಂಟ್ ಇದೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ತುಂಬ ವೇಕೆ ವೇಕೆನ್ಸೀಸ್ ಇದ್ದಾವೆ ವೇರಿಯಸ್ ಪೋಸ್ಟ್ಗೆ ಅವರು ಕಾಲ್ ಮಾಡ್ತಾ ಇದ್ದಾರೆ ಜಿ ಟಿ ಟಿ ಸಿ ಅನ್ನೋ ಡಿಪಾರ್ಟ್ಮೆಂಟ್ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಬೇಕಂತಂದ್ರೆ ಅದರ ವೆಬ್ಸೈಟ್ ನಾನು ಓಪನ್ ಮಾಡಿ ತೋರಿಸ್ತೀನಿ ಎಲ್ಲ ನೋಟಿಫಿಕೇಶನ್ ಎಕ್ಸ್ಪ್ಲೇನ್ ಮಾಡಿದ ನಂತರ ಇದು ಒಂದು ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ ಕರೀತಾರೆ ಫಸ್ಟ್ ಟೀಸ್ ಫಾರ್ ಟೂಲ್ ರೂಮ್ ಸೆಕೆಂಡ್ ಟೀಸ್ ಫಾರ್ ಟ್ರೈನಿಂಗ್ ಆದ್ಮೇಲೆ ಸೆಂಟರ್ ಓಕೆ ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತಂದ್ರೆ ಇಲ್ಲಿ ಬೇರೆ ಅವರಿಗೆ ನಾವು ಡಿಪ್ಲೊಮಾ ಕೋರ್ಸಸ್ ಟ್ರೈನಿಂಗ್ ಕೊಡ್ತಾರೆ ಡಿಪಾರ್ಟ್ಮೆಂಟ್ ಹಾಗೂ ಲೆಕ್ಚರರ್ಸ್ ಇರ್ತಾರೆ ಜೂನಿಯರ್ ಸೀನಿಯರ್ ಸೀನಿಯರ್ ಟೆಕ್ನಿಷಿಯನ್ ಗ್ರೇಡ್ ಲೆಕ್ಚರರ್ಸ್ ಇರ್ತಾರೆ ಅದ್ರೆಲ್ಲ ಗ್ರೂಪ್ ಎ ಗ್ರೂಪ್ ಬಿ ಪೋಸ್ಟು ಇಲ್ಲೂ ಸಹ ಬರ್ತವೆ ಸೊ ಈಗ ಕಾಲ್ ಮಾಡಿರೋದು ನಿಮಗೆ ಒಳ್ಳೆ ಒಳ್ಳೆ ಅಪರ್ಚುನಿಟಿ ಆದಂತಹ ಅದೇ ಲೈಕ್ ಗ್ರೂಪ್ ಎ ಗ್ರೂಪ್ ಬಿ ಪೋಸ್ಟ್ನ ಕಾಲ್ ಮಾಡಿದ್ದಾರೆ ಸೊ ಇದರಲ್ಲಿ ಇನ್ನೂ ಕಂಪ್ಲೀಟ್ ಡೀಟೇಲ್ ನೋಟಿಫಿಕೇಷನ್ ಇನ್ನೂ ಬಿಟ್ಟಿಲ್ಲ ಸದ್ಯದಲ್ಲೇ ಬಿಡ್ತಾರೆ ಇದು ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ರ ಕಡೆ ಲೆಟರ್ ಕಡೆಯಿಂದ ತೊಗೊಂಡಿದ ನಂತರ ಇ ಅವರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಯಾವತ್ತು ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಡೇಟೆಡ್ ಆ ಡೇಟಿಂದ ಎರಡು ಸಾವಿರ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಇವರು ಲೆಟರ್ನ ಕಳಿಸಿರ್ತಾರೆ ಸೊ ಆ ಲೆಟರ್ನ ಕೋರ್ ಎಕ್ಸೆಪ್ಟ್ ಮಾಡ್ಬಿಟ್ಟು ನಾವು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ ಅಂತ ಇವರು ಒಂದು ಅಥಾರಿಟಿ ಕೊಟ್ಬಿಟ್ಟು ಈ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಇದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರನೇ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತಂದರೆ ನಿಮಗೆ ಯಾವುದೇ ಥರದ ಡೆಪುಟೇಷನ್ ಆಗಿರ್ಬೋದು ಅಂದರೆ ಲೈಕ್ ಕಾಂಟ್ರಾಕ್ಟ್ ಅನ್ನೋದಿರಲ್ಲ ಡೈರೆಕ್ಟ್ ಅಂತಂದ್ರೆ ಒಂಥರ ಫುಲ್ ಟೈಮ್ ಅಂತ ನೀವು ಕರಿಬೋದು ಪ್ರೈವೇಟಲ್ಲಿ ನೀವೆಲ್ಲರೂ ಫುಲ್ ಟೈಮ್ ಅಂತ ಏನು ಕರಿತೀರಲ್ಲ ಅದನ್ನು ಗೌರ್ಮೆಂಟಲ್ಲಿ ಅಲ್ಲಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಕರಿತಾರೆ ಓಕೆ

ಯು ಆರ್ ಎಲ್ ಆಫ್ ಜಿ ಟಿ ಟಿ ಸಿ ರಿಕ್ವ್ಯೂಟ್ಮೆಂಟ್ ನಾವು ಅಪ್ಡೇಟ್ ಮಾಡ್ತೀವಿ ಅದನ್ನು ಸದ್ಯದಲ್ಲೇ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಈ ಕಂಪ್ಲೀಟ್ ಡೀಟೇಲ್ ನೋಟಿಫಿಕೇಶನ್ ನಮ್ಗೆ ಇಪ್ಪತ್ನಾಲ್ಕನೇ ತಾರೀಕು ಮೂರನೇ ತಿಂಗಳಿಂದ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ರಿಲೀಸ್ ಮಾಡ್ತಾರೆ ಅವತ್ತು ಕಂಪ್ಲೀಟ್ ಡೀಟೇಲ್ಡ್ ನೋಟಿಫಿಕೇಷನ್ ಯಾವ್ಯಾವ ಬಿ ಇ ಡಿಪ್ಲೊಮ ಬ್ರಾಂಚಸ್ಗಿರುತ್ತೆ ಅನ್ನೋದು ನಾನು ಹೇಳ್ಕೊಡ್ತೀನಿ ಡೆಫಿನೆಟಾಗಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟೇಷನ್ ಹಾಗೂ ಮೆಕ್ಯಾನಿಕಲ್ ಟೂಲ್ ಟೂಲ್ ಅಂಡ್ ಟೂಲ್ ಅಂಡ್ ಡೇ ಟೂಲ್ ಡೇ ಅಂತ ಬರುತ್ತೆ ಆ ಡಿಪಾರ್ಟ್ಮೆಂಟ್ ಇವರೆಲ್ಲರಿಗೆ ಕಂಪಲ್ಸರಿ ವೇಕೆನ್ಸಿಸ್ ಇದ್ದೇ ಇರುತ್ತೆ ಇದರಲ್ಲಿ ನೋಡಿ ಎಷ್ಟು ವೇಕೆನ್ಸಿಸ್ ಇದೆ ಎಪ್ಪತ್ನಾಲ್ಕು ವೇಕೆನ್ಸಿಸು ರೆಸಿಡಿಯಲ್ ಪೇರೆಂಟ್ ಇದೆ ಅಂಡ್ ಎರಡು ಪೋಸ್ಟ್ ಕಲ್ಯಾಣ ಕರ್ನಾಟಕ ರೀಜನ್ಸ್ ಇದೆ ಒಟ್ಟಲ್ಲಿ ಇಪ್ಪತ್ತಾರು ಎಪ್ಪತ್ತಾರು ಪೋಸ್ಟ್ ಹುದ್ದೆಗಳನ್ನ ಇವರು ರಿಕ್ರೂಟ್ ಮಾಡ್ತಾ ಇದ್ದಾರೆ ಓಕೆ ಇದೊಂದು ಒಳ್ಳೆಯ ಅವಕಾಶ ಈಗಿಂದನೇ ನಿಮ್ಮ ಅನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಈ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸ್ಗೆ ಕಂಪಲ್ಸರಿ ಇದರಲ್ಲಿ ಪೋಸ್ಟ್ ಇದ್ದೇ ಇರುತ್ತೆ ಸೊ ಈಗಿಂದನೇ ಪ್ರಿಪೇರ್ ಆ ಎಕ್ಸಾಮ್ ಬರೋದ್ರೊಳಗಡೆ ನೀವು ಡೆಫಿನೆಟಾಗಿ ಕ್ರ್ಯಾಕ್ ಮಾಡ್ತೀರಾ ನಾವು ಇದಕ್ಕೆ ಕೋರ್ಸು ಸಹ ಮಾಡ್ತೀವಿ ಗೆಳೆಯರೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದರ ಕೋರ್ಸ್ನ ಸರ್ ನಮ್ಗೆ ಕೋರ್ಸ್ ಬೇಕು ಅನ್ನೋರು ಈ ನಂಬರ್ಗೆ ಕರೆ ಮಾಡಿ ಓಕೆ ಈ ನಂಬರ್ಗೆ ಕರೆ ಮಾಡಿ ಈಗಲೇ ನಿಮ್ಮ ರಿಜಿಸ್ಟ್ರೇಷನನ್ನು ಬುಕ್ ಮಾಡಿಕೊಳ್ಳಿ ಓಕೆ ಸೊ ದಟ್ ನಮಗೂ ಒಂದು ಕೌಂಟ್ ಇರುತ್ತೆ ಅಂಡ್ ಅಂಡ್ ಫರ್ದರ್ ಡೀಟೇಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಕಮೆನ್ಸ್ಮೆಂಟ್ ಆಫ್ ಎಂಟ್ರಿ ಆಫ್ ಅಪ್ಲಿಕೇಶನ್ ಯಾವಾಗಿಂದ ನೋಡಿ ಇಪ್ಪತ್ನಾಲ್ಕನೇ ತಾರೀಕು ಯಾವಾಗ ನೋಟಿಫಿಕೇಶನ್ ಬಿಡ್ತಾರೆ ಅವತ್ತಿನ ದಿನದಿಂದಾನೇ ನೀವು ಅಪ್ಲೈ ಮಾಡ್ಬೋದು ಅಂಡ್ ಲಾಸ್ಟ್ ಡೇಟ್ ಬಂದು ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ತನಕ ನಿಮಗೆ ಅಪ್ಲಿಕೇಶನ್ ಅಂತ ಒಂದು ದಿನಾಂಕವನ್ನು ಬಿಟ್ಟುಕೊಟ್ಟಿದ್ದಾರೆ ಆದ್ಮೇಲೆ ಲಾಸ್ಟ್ ಡೇಟ್ ಟು ಪೇ ದ ಫೀಸ್ ಯಾವಾಗ ತನಕ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಇಪ್ಪತ್ತೈದನೇ ತಾರೀಕು ನಾಲ್ಕನೇ ತಿಂಗಳು ಅಂದರೆ ಏಪ್ರಿಲ್ ಇಪ್ಪತ್ತೈದುವರೆಗೂ ವರೆಗೂ ಬ್ಯಾಂಕಿಂಗ್ ವರ್ಕಿಂಗ್ ಅವರ್ಸ್ ಅಂದರೆ ಸಂಜೆ ಐದು ಗಂಟೆ ಒಳಗಡೆ ನೀವು ಇಪ್ಪತ್ತೈದನೇ ತಾರೀಕು ಏಪ್ರಿಲ್ ಐದು ಗಂಟೆ ಒಳಗಡೆ ನಾಲ್ಕನೇ ತಿಂಗಳು ನೀವು ಐದು ಗಂಟೆ ಒಳಗಡೆ ನೀವು ನಿಮ್ಮ ಫೀಸನ್ನು ಪೇ ಮಾಡ್ಕೋಬೇಕಾಗುತ್ತೆ ಇನ್ ಕೇಸ್ ಮಿಸ್ ಮಾಡಿದರೆ ಅಂತಂದರೆ ನಿಮ್ಮ ಅಪ್ಲಿಕೇಶನ್ನು ಸಬ್ಮಿಟ್ ಮಾಡಿದ್ರೂ ಸಹ ಈ ಟೈಮಲ್ಲಿ ನಿಮ್ಮ ಅಪ್ಲಿಕೇಶನ್ ಎಕ್ಸೆಪ್ಟ್ ಆಗೋಲ್ಲ ಸೊ ದಯಮಾಡಿ ಎಲ್ಲರೂ ಫಸ್ಟ್ ಟೂ ವೀಕ್ಸಲ್ಲೇ ನಿಮ್ಮ ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಕೊಳ್ಳಿ ಯಾರು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದಕ್ಕೂ ಏನಾದರೂ ಡಿಫಿಕಲ್ಟಿ ಫೇಸ್ ಮಾಡಿದ್ರೆ ಡೌಟ್ಸ್ ಇದ್ದಾವೆ ಅಂತಂದರೆ ಆಗಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ಐ ಮೀನ್ ಈ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ನಾನು ಎಲ್ಲ ಹಾಕಿರ್ತೀನಿ ಆ ಪರ್ಟಿಕ್ಯುಲರ್ ವೀಡಿಯೋ ಥರನೇ ಕಮೆಂಟ್ ಮಾಡಿ ಗಾಯಸ್ ಓಕೆ ಸೊ ದಟ್ ನಮಗೆ ಆ ಕಂಟಿನ್ಯೂಟಿ ಇರುತ್ತೆ ಓಕೆ ಯಾವುದೇ ಆಗಲಿ ನೋಟಿಫಿಕೇಷನ್ನು ನಾವು ಹಾಕ್ತೀವಿ ಅಂತಂದರೆ ಆ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಿದ್ದು ಕಮೆಂಟ್ನ ಅಲ್ಲೇ ಹಾಕಿ ಓಕೆ ಸೊ ದಟ್ ನಮಗೆ ರಿಲಿವೆಂಟ್ ಇರುತ್ತೆ ಇಲ್ಲ ಅಂದರೆ ಯಾವುದೋ ನೋಟಿಫಿಕೇಶಂದು ಯಾವುದೋ ನೋಟಿಫಿಕೇಷನ್ ಅಂತ ಬಂದು ಕೇಳಿದ್ರೆ ನಮಗೆ ಗೊತ್ತಾಗಲ್ಲ ಓಕೆ ನಾವು ಮತ್ತೆ ಹುಡುಕಾಡಬೇಕಾಗುತ್ತೆ ಸೊ ಆ ನೋಟಿಫಿಕೇಶನ್ ರಿಲೇಟೆಡ್ ಮಾಹಿತಿನ ಮಾತ್ರ ಈ ನೋಟಿಫಿಕೇಶನ್ ಹತ್ರ ನೀವು ಕಮೆಂಟ್ ಮಾಡಿ ಓಕೆ ಆ್ಯಂಡ್ ಕ್ಯಾಂಡಿಡೇಟ್ಸ್ ಆರ್ ಇನ್ಫಾರ್ಮ್ ಟು ವಿಸಿಟ್ ಕೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ನಾವು ಡೀಟೇಲ್ ನೋಟಿಫಿಕೇಶನ್ ಬಂದಾಗ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿರಬೇಕು ಪೇಸ್ ಕೇಲ್ ಏನಿರುತ್ತೆ ಕ್ಯಾಟಗರಿ ವೈಸ್ ಏನಿರುತ್ತೆ ಕ್ಲಾಸಿಫಿಕೇಶನ್ ಆಫ್ ಪೋಸ್ಟ್ ಯಾವ ಕ್ಯಾಟಗರಿ ಕೊಡ್ತಾರೆ ಏಜ್ ಏನು ಎಲಿಜಿಬಿಲಿಟಿ ಕಂಡೀಷನ್ಸ್ ಏನು ಎಕ್ಸಾಮಿನೇಷನ್ ಪೇಪರ್ಸ್ ಯಾವ ಮೋಡಲ್ ಇರುತ್ತೆ ಮೋಡ್ ಆಫ್ ಸೆಲೆಕ್ಷನ್ ಹೇಗೆ ಮಾಡ್ತಾರೆ ಇಂಟ್ರ್ಯೂ ಇರುತ್ತೆ ಏನಿರುತ್ತೆ ಅಪಾಯಿಂಟ್ಮೆಂಟ್ ಹೇಗೆ ಮಾಡ್ತಾರೆ ಯಾವಾಗ ಬರುತ್ತೆ ಆ್ಯಂಡ್ ಕಂಪ್ಲೀಟ್ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ ಕೊಡ್ತೀವಿ ಗೆಳೆಯರೆ ಓಕೆ ಯಾರು ಇನ್ಫರ್ಮೇ ಯಾರು ಇನ್ನು ಡೌಟ್ಸ್ ಇದೆ ಓಕೆ ನಿಮ್ಮ ಡೌಟ್ಸ್ ಅನ್ನು ಬಾಕ್ಸಲ್ಲಿ ಬಾಕ್ಸ್ ಅಲ್ಲಿ ಹಾಕಿ ಈ ಡೌಟ್ಸ್ ಅನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂಡ್ ಅವ್ರು ಇನ್ನೊಂದು ಏನು ಹೇಳ್ತಿದಾರೆ ಅಂದ್ರೆ ನೋಟ್ ಅಲ್ಲಿ ನೋಡಿ ಈ ನೋಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈ ಪೋಸ್ಟ್ ಏನ್ ಅಬೋ ಮೇಲೆ ಹೇಳಿರುವಂಥ ಪೋಸ್ಟ್ ಎಪ್ಪತ್ನಾಲ್ಕು ಪೋಸ್ಟ್ ಅಂತ ಏನು ಹೇಳಿದ್ರೆ ಈ ಪೋಸ್ಟ್ ಚೇಂಜಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಚೇಂಜ್ ಅಂತಂದ್ರೆ ಒಂದು ಎರಡು ಪೋಸ್ಟ್ ಜಾಸ್ತಿ ಆಗ್ಬೋದು ಎರಡು ಪೋಸ್ಟ್ ಕಡಿಮೆ ಆಗ್ಬೋದು ಅಷ್ಟು ಬಿಟ್ಟರೆ ಮೇಜರ್ ಚೇಂಜಸ್ ಏನಾಗಲ್ಲ ಯಾರ್ಯಾರು ಪ್ರಿಪೇರ್ ಮಾಡ್ಬೇಕಂತಿದ್ದೀರಾ ದಯಮಾಡಿ ಡೂ ನಾಟ್ ಫಾರ್ ಗೆಟ್ ಟು ಕಾಂಟ್ಯಾಕ್ಟ್ ದಿಸ್ ನಂಬರ್ ಏಯ್ಟ್ ಫೋರ್ ತ್ರೀ ಡಬಲ್ ಒನ್ ಏಯ್ಟ್ ಡಬಲ್ ಫೋರ್ ಜೀರೋ ಒನ್ ಈ ಪರ್ಟಿಕ್ಯುಲರ್ ನಂಬರ್ಗೆ ಕರೆ ಮಾಡೋದು ಮರಿಬೇಡಿ ಅಥವಾ ಮೆಸೇಜ್ ಮಾಡಿದ್ರು ಓಕೆ ಐ ವಿಲ್ ಕಾಲ್ ಯು ಬ್ಯಾಕ್ ಓಕೆ ಸೊ ಗೈಸ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ದಯಮಾಡಿ ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಎಲ್ಲ ಹೊಸ ಗೆಳೆಯರಿಗೆ ಆ್ಯಂಡ್ ಎನಿ ಫರ್ದರ್ ಇನ್ಫಾರ್ಮೇಷನ್ ಏನೇ ಇದ್ದರೂ ಸಹ ನಾನು ಇದನ್ನು ಒಂದು ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ ಆ ಪ್ಲೇ ಲಿಸ್ಟ್ನಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ವಾಚ್ ಮಾಡ್ಕೋಬೋದು ಆ್ಯಂಡ್ ಯಾರ್ಯಾರು ಪ್ರಿಪ್ರೇಷನ್ ಮಾಡ್ಕೋಬೇಕಂತಿದ್ರೆ ನಮ್ಮ ಹಳೆ ಬಿ ಎಮ್ ಆರ್ ಸಿ ಎಲ್ ವೀಡಿಯೋಸ್ ಇದೆ ಬಿ ಎಮ್ ಆರ್ ಸಿ ಎಲ್ಲಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಕಂಟೆಂಟ್ ಇದೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್ ಬೇಕಾಗಿರುವಂಥ ಬೇಸಿಕ್ ಕಂಟೆಂಟ್ಸ್ ಇದೆ ಆ ಬೇಸಿಕ್ ಕಂಟೆಂಟ್ನ ನೀವು ರಿವ್ಯೂ ಮಾಡ್ಕೋಬೋದು ಆ ಪ್ಲೇ ಲಿಸ್ಟಲ್ಲಿ ನೀವು ನೋಡ್ಕೋಬೋದು ಆ ಪ್ಲೇ ಲಿಸ್ಟ್ನ ನಾನು ಈ ವಿಡಿಯೋ ಕೆಳಗಡೆನೆ ಹಾಗೆ ಈ ನೋಟಿಫಿಕೇಶನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಗೆಳೆಯರೆ ಓಕೆ ಆ್ಯಂಡ್ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಗಾಯಸ್ ವಿಶ್ವ ಎ ಗುಡ್ ಡೇ ಓಕೆ ಥ್ಯಾಂಕ್ಸ್